ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ಐದು ಮಹಾನ್ಯಾಯಸ್ಥಾನದ ಮುಂದೆ ಬಾಬೇಲ್ ಆಕೆಯ ಗೊಂದಲ ರಾಷ್ಟ್ರೀಯವಾಗಿ ಪುಟ ತೊಂಬತ್ಮೂರು ಇಲ್ಲಿನ ಜನಸಂಖ್ಯೆಯ ಜನಸಾಮಾನ್ಯರ ಪರಿಸ್ಥಿತಿಗಳು ಇತರ ಯಾವುದೇ ಭೂಪ್ರದೇಶಕ್ಕಿಂತ ಹೆಚ್ಚು ಅನುಕೂಲವಾಗಿದ್ದರೂ ಬಡವರ್ಗಗಳಲ್ಲಿ ಇಲ್ಲಿನ ಸೌಕರ್ಯ ಮತ್ತು ವೈಯಕ್ತಿಕ ಹಕ್ಕುಗಳು ಮತ್ತು ಸವಲತ್ತುಗಳ ಬಗ್ಗೆ ಮೆಚ್ಚುಗೆ ಇದೆ ಕೆಲ ಮಟ್ಟಿಗೆ ಬೇರೆಲ್ಲಿಯೂ ಇಲ್ಲದ ಈ ದೇಶದಲ್ಲಿರುವ ಅದರ ವಿನಮ್ರ ನಾಗರಿಕ ಶ್ರೇಣಿಯಿಂದ ಅದರ ಸಂಸ್ಥೆಗಳ ಚೈತನ್ಯದಿಂದ ತುಂಬಿದೆ ಸ್ವತಂತ್ರ ಮಹತ್ವಾಕಾಂಕ್ಷೆ ಉದ್ಯಮ ಹಾಗೂ ದಕ್ಷತೆಯ ಚೈತನ್ಯ ಅನೇಕ ಬುದ್ಧಿವಂತ ಹಾಗೂ ಅತ್ಯುತ್ತಮ ರಾಜಕಾರಣಿಗಳು ರಾಷ್ಟ್ರಪತಿಗಳು ಶಾಸಕರು ನ್ಯಾಯಶಾಸ್ತ್ರಜ್ಞರು ವಕೀಲರು ಪ್ರತಿ ಕೇಂದ್ರದಲ್ಲಿ ವಿಭಿನ್ನ ಪುರುಷರೂ ಇದ್ದಾರೆ ಇಲ್ಲಿ ಯಾವುದೇ ಅನುವಂಶಿಕ ಶ್ರೀಮಂತಿಕೆಯಾಗಲಿ ಅಥವಾ ಉಮೇದುವಾರಿಕೆಯಾಗಲಿ ಅಥವಾ ಲಾಭದ ಕಾರ್ಯಭಾರಿಗಳ ಏಕಸಾಮ್ಯವನ್ನು ಅನುಭವಿಸಿಲ್ಲ ಆದರೆ ವಿನಮ್ರವಾದ ಮಾರ್ಗದಲ್ಲಿ ಸಾಗುವ ಮಗುವು ಗೌರವ ಸಂಪತ್ತು ಹಾಗೂ ಆದ್ಯತೆಗಳುಳ್ಳ ಬಹುಮಾನವನ್ನು ಪಡೆಯಲು ಹಾಗೂ ಜಯಿಸಲು ಬಯಸಬಹುದು ಯಾವ ಅಮೇರಿಕನ್ ಶಾಲಾ ಬಾಲಕನು ಒಂದು ದಿನ ರಾಷ್ಟ್ರದ ಅಧ್ಯಕ್ಷನಾಗುವ ಸಾಧ್ಯತೆಗಳನ್ನು ಸೂಚಿಸದಿರುವನೋ ವಾಸ್ತವವಾಗಿ ಪ್ರತಿ ಶ್ರೇಣಿ ಮತ್ತು ಸ್ಥಳದಲ್ಲಿ ಮಹಾಪುರುಷರ ಎಲ್ಲಾ ಸಾಧನೆಗಳನ್ನು ಅಮೆರಿಕನ್ ಯುವಕರ ಭವಿಷ್ಯದ ಸಾಧ್ಯತೆಗಳೆಂದು ಪರಿಗಣಿಸಲಾಗಿದೆ ಅದರ ಸಂಸ್ಥೆಗಳ ಉತ್ಸಾಹದಲ್ಲಿ ಯಾವುದೂ ಅಂತಹ ಮಹತ್ವಾಕಾಂಕ್ಷೆಯನ್ನು ಪರಿಶೀಲಿಸಲಾಗಿಲ್ಲ ಆದರೆ ಇದಕ್ಕೆ ವಿರುದ್ಧವಾಗಿ ಇದು ಯಾವಾಗಲೂ ಉತ್ತೇಜಿಸಲ್ಪಟ್ಟಿದೆ ಮತ್ತು ಪ್ರೋತ್ಸಾಹಿಸಲ್ಪಟ್ಟಿದೆ ಈ ತೆರೆದ ಮಾರ್ಗಗಳ ಪ್ರಭಾವವು ಅತ್ಯುನ್ನತ ಹಾಗೂ ಎಲ್ಲ ಮಧ್ಯಂತರಕ್ಕೆ ರಾಷ್ಟ್ರದಲ್ಲಿ ಗೌರವ ಮತ್ತು ನಂಬಿಕೆಯ ಸ್ಥಾನಗಳು ಕೆಳಸ್ತರದಿಂದ ಮೇಲಕ್ಕೆ ಇಡೀ ಜನರ ಉನ್ನತಿಗೆ ಕಾರಣವಾಗಿದೆ ಇದು ಶಿಕ್ಷಣ ಮತ್ತು ಸಂಸ್ಕೃತಿಯ ಬಯಕೆಯನ್ನು ಹಾಗೂ ಬೇಡಿಕೆಗಳನ್ನು ಉತ್ತೇಜಿಸಿದೆ ಉಚಿತ ಶಾಲಾ ವ್ಯವಸ್ಥೆಯು ಈ ಬೇಡಿಕೆಗಳನ್ನು ಬಹುಮಟ್ಟಿಗೆ ಪೂರೈಸಿದೆ ದೈನಂದಿನ ಪತ್ರಿಕೆ ಪುಸ್ತಕಗಳು ನಿಯತ ಕಾಲಿಕೆಗಳು ಇತ್ಯಾದಿಗಳ ಮೂಲಕ ಎಲ್ಲಾ ವರ್ಗಗಳನ್ನು ಬುದ್ಧಿವಂತ ಸಂವಹನಕ್ಕೆ ತರುತ್ತದೆ ಹೀಗಾಗಿ ವೈಯಕ್ತಿಕವಾಗಿ ಟಿಪ್ಪಣಿಗಳನ್ನು ಹೋಲಿಸಲು ಮತ್ತು ಆಸಕ್ತಿಯ ಎಲ್ಲಾ ಪ್ರಶ್ನೆಗಳಿಗೆ ಸ್ವತಃ ನಿರ್ಣಯಿಸಲು ಮತ್ತು ಅದಕ್ಕೆ ಅನುಗುಣವಾಗಿ ಮತಪತ್ರದ ಬಳಕೆಯಿಂದ ರಾಷ್ಟ್ರೀಯ ವಿಷಯಗಳಲ್ಲಿ ತಮ್ಮ ಪ್ರಭಾವವನ್ನು ಚಲಾಯಿಸಲು ಅನುವು ಮಾಡಿಕೊಡುತ್ತದೆ ಸಾರ್ವಭೌಮ ಜನರು ಹೀಗೆ ಗೌರವಾನ್ವಿತ ಮತ್ತು ಪುರುಷತ್ವದ ಹಕ್ಕುಗಳ ಮೆಚ್ಚುಗೆಯನ್ನು ತರುತ್ತಾರೆ ಆದ್ದರಿಂದ ಸ್ವಾಭಾವಿಕವಾಗಿ ಪ್ರತಿರೋಧಿಸುವವರಲ್ಲಿ ಮೊದಲಿಗರಾಗಿದ್ದಾರೆ ಮತ್ತು ಅತ್ಯಂತ ನಿರ್ಣಾಯಕವಾಗಿ ಅದರ ಮಹತ್ವಾಕಾಂಕ್ಷೆಯನ್ನು ನಿಗ್ರಹಿಸುವ ಅಥವಾ ಯಾವುದೇ ಕಾರ್ಯಾಚರಣೆಗಳನ್ನು ನಿರ್ಬಂಧಿಸುವ ಸ್ಪಷ್ಟ ಪ್ರವೃತ್ತಿಯುಳ್ಳವರಾಗಿದ್ದಾರೆ ಈಗಲೂ ಸಹ ಅದರ ಸಂಸ್ಥೆಗಳ ಉದಾರ ಮನೋಭಾವ ಮತ್ತು ರಾಷ್ಟ್ರದ ಎಲ್ಲ ವರ್ಗಗಳಿಗೆ ಅವರು ನೀಡಿದ ಅಪಾರವಾದ ಪ್ರಯೋಜನಗಳ ಹೊರತಾಗಿಯೂ ಜನಸಾಮಾನ್ಯರ ಬುದ್ಧಿವಂತಿಕೆಯ ಕೆಲಸದಲ್ಲಿ ಪ್ರಭಾವಗಳನ್ನು ವಿವೇಚಿಸಲು ಪ್ರಾರಂಭಿಸುತ್ತದೆ ಯಾಕೆಂದರೆ ಅವರು ಸ್ವತಂತ್ರ ಮತ್ತು ಹಕ್ಕುಗಳ ಹಾಗೂ ಉದಾರವಾದ ಪ್ರಕೃತಿಯು ಆಶೀರ್ವಾದದಿಂದ ವಂಚಿತರಾಗಿ ಕೆಟ್ಟು ಬಹುಕಾಲ ದಾಸ್ಯಕ್ಕೆ ಒಳಗಾಗಿದ್ದರು ಅಮೇರಿಕನ್ ಜನರು ತಮ್ಮ ಸ್ವತಂತ್ರದ ಅಪಾಯದ ಭಾವನೆಗೆ ಕೆರಳುವಂತವರಾಗಿದ್ದಾರೆ ಮತ್ತು ಅಂತಹ ಅಪಾಯದ ದೃಷ್ಟಿಯಿಂದ ಕ್ರಮ ತೆಗೆದುಕೊಳ್ಳುತ್ತಾರೆ ಇದು ಅವರ ಉದ್ಯಮದ ಪ್ರತಿಯೊಂದು ಶಾಖೆಯಲ್ಲಿಯೂ ಮತ್ತು ವ್ಯಾಪಾರದ ಪ್ರತಿಯೊಂದು ಮಾರ್ಗದಲ್ಲಿಯೂ ಅವರ ವಿಶಿಷ್ಟ ಲಕ್ಷಣವಾಗಿದೆ ಆದರೂ ಜನಸಾಮಾನ್ಯರು ಅವರ ಅಪಾಯದ ನಿಜವಾದ ಕಾರಣವನ್ನು ಸಾಕಷ್ಟು ಬುದ್ಧಿವಂತಿಕೆಯಿಂದ ನಿರ್ ನಿರ್ದೇಶಿಸಲು ಸ್ಪಷ್ಟವಾಗಿ ಗ್ರಹಿಸುವುದಿಲ್ಲ ಅವರು ಕಿಕ್ಕಿರದ ಸಂಪತ್ತು ಅನೇಕರನ್ನು ಬಡವರನ್ನಾಗಿಸುವುದನ್ನು ಮಾತ್ರ ನೋಡುತ್ತಾರೆ ಇನ್ನು ಕೆಲವರ ಕೈಯಲ್ಲಿ ಸಂಪತ್ತು ಮತ್ತು ಅಧಿಕಾರವನ್ನು ಮತ್ತಷ್ಟು ಸಂಗ್ರಹಿಸಲು ಕಾನೂನು ಶಾಸನದ ಮೇಲೆ ಪ್ರಭಾವ ಬೀರುವುದರಿಂದ ಶ್ರೀಮಂತ ಸಂಪತ್ತನ್ನು ಸೃಷ್ಟಿಸುತ್ತದೆ ಅವರ ನಿರಂಕುಶಾಧಿಕಾರದಂತೆ ಕಾಲಾನಂತರದಲ್ಲಿ ದಬ್ಬಾಳಿಕೆಯಿಂದ ಹಳೆಯ ಪ್ರಪಂಚದಂತೆ ಪಟ್ಟು ಬಿಡದೆ ಸಾಬೀತುಪಡಿಸುತ್ತದೆ ಹೀಗಿರುವಾಗ ಅಯ್ಯೋ ಇದು ಕೇವಲ ಅಪಾಯವಲ್ಲ ಧಾರ್ಮಿಕ ನಿರಂಕುಶಾಧಿಕಾರ ಅದರ ದ್ವೇಷದ ದಬ್ಬಾಳಿಕೆಯನ್ನು ಅದರ ಅಧಿಕಾರದ ಹಿಂದೆ ದಿನಗಳ ದಾಖಲೆಗಳಿಂದ ಉತ್ತಮವಾಗಿ ನಿರ್ಣಯಿಸಬಹುದು ಇದು ಸಹ ಈ ದೇಶವನ್ನು ಬೆದರಿಸುವುದಾದರೆ ಆ ಅಪಾಯವು ರೊಮ್ಯಾನಿಸಮ್ ಆಗಿದೆ ಆದರೂ ಈ ಅಪಾಯವನ್ನು ಸಾಮಾನ್ಯವಾಗಿ ಗ್ರಹಿಸಲಾಗಿಲ್ಲ ಏಕೆಂದರೆ ರೋಮ್ ಇಲ್ಲಿ ವಿಜಯಗಳನ್ನು ಕುತಂತ್ರದ ಕಲೆ ಮತ್ತು ಮುಖಸ್ತುತಿಯ ಆಧಾರದಿಂದ ಮಾಡುತ್ತಿದೆ ಆದರೂ ಯುನೈಟೆಡ್ ಸ್ಟೇಟ್ಸ್ ಉಚಿತ ಸಂಸ್ಥೆಗಳು ಮತ್ತು ಸ್ವಯಂ ಸರ್ಕಾರದ ಬಗ್ಗೆ ಅಪಾರ ಮೆಚ್ಚುಗೆಗಳನ್ನು ವ್ಯಕ್ತಪಡಿಸುತ್ತಾರೆ ಆಕೆ ಬುದ್ಧಿವಂತ ಜನಸಂಖ್ಯೆಯ ಬಹುಪಾಲು ಪ್ರಮಾಣವನ್ನು ರೂಪಿಸುವ ಪ್ರೊಟೆಸ್ಟೆಂಟ್ ಧರ್ಮ ದ್ರೋಹಿಗಳನ್ನು ಸ ನ್ಯಾಯ ಸಭೆಗಳಲ್ಲಿ ಹೊಗಳುತ್ತಾಳೆ ಮತ್ತು ಈಗ ಅವರನ್ನು ತನ್ನ ಪ್ರತ್ಯೇಕಿಸಲ್ಪಟ್ಟ ಸಹೋದರರು ಎಂದು ಕರೆಯುತ್ತಾಳೆ ಶಾಶ್ವತ ಮಮತೆಯನ್ನು ಹೊಂದಿ ಅದೇ ಸಮಯದಲ್ಲಿ ಆಕೆ ತನ್ನ ಸಿದ್ಧಾಂತಗಳ ಮತ್ತಷ್ಟು ಪ್ರಚಾರಗಳನ್ನು ಮಾಡುವಳು ಮತ್ತು ತನ್ನ ಪ್ರಭಾವದ ವಿಸ್ತರಣೆಗೆ ಏಜೆಂಟ್ ಆಗಿ ಬದಲಾಗಲು ಉತ್ಸುಕವಾಗಿರುವ ಸಾರ್ವಜನಿಕ ಶಾಲಾ ವ್ಯವಸ್ಥೆಯ ಮೇಲೆ ತನ್ನ ಕೈಯನ್ನು ಹಾಕುತ್ತಾಳೆ ಅವರ ರಾಜಕೀಯ ಮತ್ತು ಧಾರ್ಮಿಕ ವಲಯಗಳಲ್ಲಿ ತನ್ನ ಪ್ರಭಾವವನ್ನು ಅನುಭವಿಸುತ್ತಾಳೆ ಮತ್ತು ಈ ದೇಶಕ್ಕೆ ನಿರಂತರ ವಲಸೆಯ ಉಬ್ಬರವಿಳಿತವು ಹೆಚ್ಚಾಗಿ ಆಕೆಯ ಪ್ರಜೆಗಳ ಮೇಲಿದೆ